ನಿಮಿಷನ ಸಪ್ಪಲ್ ನಡೆದದ ಅದ್ರಾಗ ನಿನ್ನ ಪಿಪಿ ಓದಾಕತ್ತೀನಿ. ಹೌದ್ ಹೌದ, ನಿಂದು ಎಲ್ಲಿ ಕೇಳಿಸೋದಿ ಜನಕ್ಕ ಆತ ಕೇಳದತ್ತ. ಅವಾಗ ಹೇಳದವ ಏನ್ ಹೇಳಿರ್ಪ ಮಾತ, ಪಿಪಿ ಓದುವಂತ ಮನಸ್ಸ ಏನ್ ಹೇಳ್ದ ನೋಡ್ರಿ, ಯಾರು ಕೇಳಿದ್ರು ಅಟ್ಟ, ಕೇಳಲಿಲ್ಲ ಅಂದ್ರೂ ಅಷ್ಟೇ. ನನಗ ರಾಜ ದಾನ ರೂಪವಾಗಿ ನನ್ನ ಅನಿಸಿಕೆ ಪ್ರಕಾರ ನಾ ಯಾರ್ಯಾರಿಗೆ ಏನ್ ಕೊಡ್ಬೇಕು ಅದ್ ಕೊಡ್ತೀನ ಅಂತ ಹೇಳ. ನನ್ನ ಕಾಯಕನ ಮಾಡಾಕತ್ತೀನಿ, ನೀವು ಯಾರು ಕೇಳಿದ್ರು ನಟ್ಟ ಕೇಳಿಲ್ಲ ಅಂದ್ರೆ ನೋಡ್. ಹೌದೌದ್ರಿಪ್ಪ, ನಾ ಮಾಡಾಕತ್ತೀನಿ ಅಂತ ಹೇಳ್ದ. ಅವಾಗ ಆ ಮನುಷ್ಯ ಸುಮ್ಮ ಅದ. ಇವತ್ತು ಇಲ್ಲಿ ಯಾರು ನೀವು ದಾಂಧಲಿ ಮಾಡಕ್ ಹೋಗ್ಬೇಡ್ರಿಪ್ಪ, ಈ ನಮ್ಮ ಕಾಗಲ ಸಾವುಕಾರ ಅವರು ಎರಡು ಮೇಳ ತಂದು ಹಚ್ಚಾರ ಹಚ್ಚಾರ್ರಿಪ್ಪ. ನಮ್ಮ ಕಾಯಕದ, ನಾವು ಮಾತಾಡಿದೀವ ಇಷ್ಟು ಬರ್ಬೇಕಾದ್ರೆ ನಮ್ದಿಷ್ಟು ಹಣ ಆತದ್ರಿ ಅಂತ ಹೇಳಿ. ಹೌದೌದ್ರಿಪ್ಪ, ಕೊಡ್ತೀನಿ ಬರ್ರಿ ಅಂತ ಅವ್ರು ಅಂದ್ರೆ ನೀವು ಕೇಳಿದ್ರ ಆತು, ಕೇಳಿಲ್ಲ ಅಂದ್ರೆ ಆಯ್ತು. ನಮ್ಮ ಕಾಯಕ ನಾವು ಮಾಡ್ಬೇಕಾಗ್ಯದ. ಹೌದ್ರಿಪ್ಪ, ಇದು ಭಗವಂತನ ನಾಮಸ್ಮರಣೆ ನೀವು ತಿಳ್ಕೊರಿ ಅಂತ ಹೇಳುವಂತದ್ ನಮ್ಮ ತಗ್ಗತ್ ಅಲ್ಲ ಅನಿಸ್ಲಾಕತ್ತದಿ. ಹೌದೌದ್ರಿಪ್ಪ, ಹೌದಲ್ಲ, ಹೌದು ನೀವು ಕೇಳ್ರಿ, ಸಕರ್ ಬಿಡ್ರಿ, ನಮ್ಮ ಕಾಯಕದ. ಹೌದ್ರಿಪ್ಪ, ಅದಕ್ಕ ಪುಣ್ಯಾತ್ಮರೆ ಇದು ಹಿಂಗ ಆಗಬಾರ್ದಂತ ತಿಳ್ಕೊಂಡು ತಿಳ್ಕೊಂಡು ನೀವು ಗದ್ದಲ ಮಾಡಬೇಡ್ರಿಪ್ಪ, ಶಾಂತ ರೀತಿಯಿಂದ ಕೂತು ಕೇಳಿದ್ರ ಹುಕ್ಕೇರಿದಿಂದ ಬಂದ ನಾವು ಏನ್ ಹಾಡ್ತೀವಿ ಏನ್ ಮಾತಾಡ್ತೀವಿ ಅನ್ನುವಂತಾದ ನಿಮಗ ತಿಳಿತದ. ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಮಿರ್ಜಿಗಿ ಗ್ರಾಮದಿಂದ ಒಳ್ಳೆಯ ಒಂದು ಅನುಭವಿ ಸಂಘ ಬಂದದ, ಗುರುಗಳು ಬಂದಾರ್ರಿಪ್ಪ. ಹೌದು, ಅನುಭವಿ ಸಂಘ ಬಂದದ, ಅನುಭವಿದ ಸಂಘಗಳ. ಅದಕ್ಕೆ ಮೊಟ್ಟ ಮೊದಲಿಗೊಂದು ಮಾತು ಹೇಳ್ದನ. ಏನ್ರಿಪ್ಪ ಅದು ಮಾತ, ವಿದ್ಯೆ ಹುಟ್ಟಿದವು ವಿಜಯಪುರದಾಗ, ಬುದ್ಧಿ ಹುಟ್ಟಿದವು ಶಿವನಲ್ಲಿ, ಅಕ್ಕಡೆ ಭಾಗದಿಂದ ಒಳ್ಳೆ ಒಂದು ಶ್ರೇಷ್ಠ ತತ್ವ ಜ್ಞಾನಿ ಆಗಿರ್ತಕ್ಕಂತ ಮಾತ್ನರ್ ದೊಡ್ಡ ಮೇಳ ಬಂದದ. ಬಂದದ್ರಿಪ್ಪ, ಅವರ ಕೈಲಿಂದ ಅವರ ಬಾಯಿಲಿಂದ ನಾವು ಆ ಭಗವಂತನ ನಾಮಾಮೃತವನ್ನ ಕೇಳಿ ಎಲ್ಲರೂ ಪುನೀತರಾಗುವುದಂತ ಒಂದು ಮಾತು ಹೇಳಿದನ. ಅದಕ್ಕ ಇರ್ಲಿ ಪುಣ್ಯಾತ್ಮರೆ, ಭೋಗ ಮತ್ತು ತ್ಯಾಗ ಅನ್ನಂತ ವಿಷಯದೊಳಗ ನಮ್ಮ ಸಂಘಿ ಅವು ಮಿರಜಿಗೆ ಸಂಘಿನೊಳಗ ಮಾತಾಡ್ತಕ್ಕಂಥವ್ರು ನಮ್ಮ ಹನುಮಂತ ಮಾಸ್ತರ್ ಅವರು ಬಹಳ ಒಂದು ಮಾರ್ಮಿಕವಾಗಿ ಮಾತಾಡಿ ಅಗದಿ ಒಂದ ಶಡ್ ಹಡಿ ಲೆವೆಲ್ಕ್ ಬಂದ್ರ ಅವ್ರು ಅವ್ರ ಹನುಮಂತ ಗುಡ್ಡ ಅಭಿಷೇಕ ಮಾಡ್ಲಾಕಂತಾರ್ರಿಪ್ಪ. ಆಗಿಂದ ಮಾತಾಡೋರು ಮಾತಾಡಿದ್ರು ಘನ ಒಂದು ತಯಾರಾಗ್ಯದತ್ತ, ಇದ್ರದ್ದು ಘನ ತಯಾರಾಗ್ಯದ, ಎಲ್ಲೆಲ್ಲಿ ಏನಾನ ಮಾತಾಡ್ತಾರು ಹೇಳಿದ್ರ ಅವ್ರು ನಿನ್ನ ಕುಮಿ ಏನದ, ನಿನ್ನ ಪಾವರ್ ಏನಾಯ್ತು, ಇವತ್ತು ತೀರಿಸುವಂತಕ್ಕಂತ ಮಾತು ಹೇಳಿದ್ರು ಅವ್ರು ಹೇಳರ್ರಿಪ್ಪ. ಏನೋ ಪವರ್ ಏನೈತಿ ತಿಳ್ಸ್ಕೊತ ಹೇಳ್ಯಾರ್ರಿಪ್ಪ ಅವರು. ನೀನು ಮರ್ತು ಮಾತಾಡಬೇಡ, ಮಾತಿನ ಮ್ಯಾಗ ತರ್ಕಟ್ಟು ಸಿರಾಕುಂದ್ರೆ ಹೇಳ್ತೀನಿ, ಮಾತಿನ ಮ್ಯಾಗ ತರ್ಕ ಇರಬೇಕು. ಯಾವ ಮನುಷ್ಯ ಎಲ್ಲಿ ಮಾತಾಡ್ಯಾನ ಏನು ಮಾತಾಡ್ಬೇಕು ಅನ್ನಂತ ಮೊದಲು ತಲೆ ಇರಬೇಕು. ಹೌದೌದು, ನಾವು ಸುಮ್ಮ ಕಾರ್ಯಕ್ರಮಕ್ಕೆ ಬಂದಿವಿ ಅಂದಂಗ ಆಗ್ಬಾರ್ದು. ಹೌದಾ, ಏನ್ ಮಾಡಾಕತ್ತೀವಿ ಅದ್ರ ಮ್ಯಾಗ ಲಕ್ಷ ಇರಬೇಕು ಅದ್ರ ಮ್ಯಾಗ. ಹೌದಾ, ಹೇಳಿದ್ರ ಅವರು ಏನ್ ಹೇಳಿರ್ಪ ಮಾತ, ನಿನ್ನ ಕುಮಿ ಯಾನದ, ಇವತ್ತು ಮಾತಾಡು ಏನ್ ಮಾತಾಡೋದು ನಿಂದು ಒಂದ್ ಎರಡು ತಂದಲ್ಲ ಯೂಟ್ಯೂಬ್ ದಾಗ ನೋಡಿನಿ, ಅದಕ್ಕಾಗಿ ಬಂದಿನಿ ಅಂತ ಮಾತು ಹೇಳಿದ್ರ ಅವ್ರು. ಹೇಳ್ಯಾರ್ರಿಪ್ಪ ಗುರುಜಿಯವ್ರ, ಒಂದ್ ಮಾತು ಹೇಳ್ತೀನಿ ನಿಮಗ. ಏನ್ರಿಪ್ಪ ಅದು ಮಾತ, ಕುಮಿ ನೋಡ್ಬೇಕು ಪಂಡಿತತನ ನೋಡ್ಬೇಕು ಅಂತ ಬಂದವ್ರೆಲ್ಲರೂ ಬಹಳ ಮಂದಿ ಮಣ್ಣು ಮುಕ್ಕಿ ಹೋಗ್ಯಾರ. ಕುಬಿ ಪವರ ನೋಡುವಂತ ಜನ ಬಂದವರು ಬಹಳ ಮಂದಿ ಮಣ್ಣು ಮುಕ್ಕಿ ಹೋಗ್ಯಾರ. ಹೌದೌದ್ರಿಪ್ಪ, ಅದಕ್ಕೆ ಯಾಕಂತ ಕೇಳಿದ್ರ ಇದು ಭಗವಂತನ ನಾಮಸ್ಮರಣೆ. ಹೌದೌದ್ರಿಪ್ಪ, ಹೌದಾ, ಹೌದು. ಎಷ್ಟು ನಮಗ ಗುರುನಾಥ ಬುದ್ಧಿ ಕೊಟ್ಟಾನ ಅಷ್ಟರೊಳಗ ನಾವು ಹೆಂಗ ಮಾತಾಡ್ಬೇಕಾಗ್ಯದ ಅಂತ ಕೇಳಿದ್ರ, ಮೊದಲು ಈ ಧರಣಿಗೆ ನಾವು ನಿಮ್ಮ ಜನಮೆತ್ತಿ ಬರಬೇಕಾದ್ರೆ ಏನೋ ಅನಾದಿ ಜನ್ಮದ ಪಾಪ ಕರ್ಮಾದಿಗಳನ್ನು ಕಳೆದು 83,99,997 ತಿರುಗಿ ಕೊನೆದಾಗಿ ಮಾನವ ಜನ್ಮಕ್ಕೆ ಬಂದಿದೀವ ಅಂದೇವ್ರಿಪ್ಪ. ಹೌದಾ, ಹೌದು. ಯಾವಾಗ ತಾಯಿ ಗರ್ಭದೊಳಗ ನಾವು ನೀವು ಮೂಡಿದೀವ, ಹೌದಾ, ಮೂಡಿದ ಬಳಕ ಜೀವ ಆತ್ಮ ಬಂದ ಈ ಶರೀರದೊಳಗ ವಾಸ ಮಾಡಿದ. ಹೌದ್ರಿಪ್ಪ, ಅವಾಗ
ಹೇಳ್ಕೊಂಡದ ಏನದ್ರಿ ಎಪ್ಪ ಭಗವಂತ ಈ ತಾಯಿ ಗರ್ಭ ಅಂತಕ್ಕಂತ ಬಲ ಬಂಧನದೊಳಗಿನ ಮಲಮೂತ್ರದ ಕೀಟಗಳ ಕಾಟ ನನ್ನಿಂದ ಸಹಿಸ್ಕೊಳಕ್ ಆಗಂಗಿಲ್ಲ ಹೌದಾ ಹೌದ್ರಿಪ್ಪ ಇದರೊಳಗಿಂದ ನನ್ನ ಖಡಕ ಮಾಡಿ ಬಿಟ್ಟೆಪ್ಪ ಅಂತಂದ್ರೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವ ತನಕ ನನ್ನ ದೇಹವು ಧರಣಿ ಮೇಲೆ ಬಿಳು ತನಕ ಎಡಬಿಡುವ ನನ್ನ ನಾಮಸ್ಮರಣೆ ಮಾಡ್ತೀನಿ ಅಂತ ಭಗವಂತನ ಮಾತು ಕೊಟ್ಟದ ಹೌದೌದ್ರಿ ಅಪ್ಪ ಹೌದಾ ಹೌದು ಯಾವಾಗ ಭಗವಂತನ ಮಾತು ಕೊಟ್ಟ ತಾಯಿ ಗರ್ಭದಿಂದ ಖಡಕಾಯ್ತೋ ಅವಾಗ ಶಿವ ಅಂತಕ್ಕಂತ ನಾಮವನ್ನ ಮರೆತು ಈ ಮಾಯದ ಗಾಳಿಯನ್ನ ಬಡಿಸಿಕೊಂಡು ಮಾಯಾ ಪ್ರಪಂಚದೊಳಗ ಹೆಂಡ್ರ ನನ್ನವರು ಮಕ್ಕಳು ನನ್ನವರು ಬದುಕ ನಂದು ಬಾಳೆ ನಂದು ಇದೆಲ್ಲಾ ಈಶ್ವರಕ್ಕೆ ಮೆಚ್ಚಿಕೊಂಡು ನಂದು ನಂದಂತಕ್ಕಂತದ್ರೊಳಗ ಮುಳುಗಿದೀವ ಮನೆಯವರಿಪ್ಪ ಹೌದಾ ಹೌದು ಇದರೊಳಗಿಂದ ನಾವು ಬಾರಾಗಿ ಹೌದು ಏನ್ ಮಾಡ್ಬೇಕಾಗಿದ್ರಿಪ್ಪ ಒಂದ ಗುರುವಿನನ್ನ ಮಾಡಿಕೊಂಡು ಮಾಡಿಕೊಂಡು ಎಂತ ಗುರುವಿನ ಎಂತ ಗುರುವಿನ್ರಿಪ್ಪ ಕುಲಕ ಕುಲ ಗುರು ಜಗತ್ ಜಗತ್ ಗುರು ಆಧ್ಯಾತ್ಮಿಕ ಆದಿಯ ಭೌತಿಕ ಸ್ತೋತ್ರಿಯ ನಿಷ್ಠ ಬ್ರಹ್ಮನಿಸಿರ್ತಕ್ಕಂತ ಸದ್ಗುರುವಿನ ಮಾಡ್ಕೊಂಡ್ರೆ ನಮ್ಮ ಜನ್ಮ ಸಫಲ ಆಗ್ತದ ಮುಕ್ತಿ ಮಾರ್ಗಕ್ಕ ಭಗವಂತ ನಮಗ್ ಒಯ್ತಾನಂತಕ್ಕಂತ ಮಾತ ಜ್ಞಾನಿಗಳು ಹೇಳ್ಕೊತ್ ಬಂದಾರ ಹೌದ್ರಿಪ್ಪ ಅಂತದನ್ನ ನಾವು ನೀವು ಎಲ್ಲಾರು ಭಕ್ತಿಯಿಂದ ಕೊಟ್ಟು ಕೇಳಿದ್ರ ಕೇಳಿದ್ರ ನಾವು ಮಾಡಿರ್ತಕ್ಕಂತ ಪಾಪದ ಗಂಟ ನಶಿಸಿ ಹೋಗ್ತದ ಭಗವಂತ ಸದ್ಗುರುನಾಥ ನಾಶ ಮಾಡ್ಲಕ್ ಸಮರ್ಥದ ಅನ್ನ ತಿಂಗ ಜ್ಞಾನಿಗಳು ಹೇಳ್ಕೊತ್ ಬಂದಾರ ಹೌದ್ರಿಯಪ್ಪ ಅದಕ್ಕ ಇವತ್ತು ಇವರದ ಕುಮಿ ಏನದ ಹೇಳಿದ್ರೆ ಹೊರಿದು ಇನ್ನೋ ಹರಿ ವಯಸ್ಸದ ಓಟ್ ಮಾಡದ ಎಷ್ಟು ಓಡ್ತದ ನೋಡೋಣ ಅಂತ ಹೇಳಿದ್ರು ಅವರು ಹೇಳರಿಪ್ಪ ಗುರುಗಳ ಹೌದಾ ಹೌದ್ರಿಪ್ಪ ಇದರೊಳಗೆ ಯಾರ್ಯಾರ್ದು ಎಷ್ಟೆಷ್ಟು ಓಡ್ತದ ಎಷ್ಟಿಲ್ಲ ಅನ್ನುವಂತದ್ದು ಕುಬಿ ತಿಂಡಿ ಪವರ ನೋಡಾಕ ಬಂದವ್ರು ನನ್ನ ಕೈಯಾಗ ಹೆಂಡಿ ಹಾಕಿ ಹೋಗ್ಯಾರ ಹೋಗ್ಯಾರ ಯಾಕಾತ್ ಕೇಳಿದ್ರ ಅವನ ಮಾತು ಹೇಳೋದ ನಿಮಗ ನಾ ಏನಿದ್ರ ಒಳಗ ಬಾಳ ತಿಳಿದವೇನಲ್ಲ ಬಾಳ ಒಂದು ಬಂದವೇನಲ್ಲ ಇವತ್ತು ಗೆರಿ ಹೊಡೆದ ಕಿರಂದ ಜರ್ಕರ್ತ ಮಾತಾಡೋದಪ್ಪ ಅಂತಂದ್ರಂದ್ರ ಅಮಸಿದ ಮುತ್ಯಾನ ಮಟಮಣಿ ಒಳಗ ಜಾಡಿ ಒಳಗ ನಾನಿ ಅನ್ನುವಂತ ಪಂಡಿತರು ಬಾಳ ಮಂದಿನೂ ಆಗ್ಯಾರ ಹೌದ್ರಿಪ್ಪ ಹೌದಾ ಹೌದು ಅಮಸಿದ ಮುತ್ಯಾಗ ನಾ ಚುಚ್ಚಿ ಮಾತಾಡಂಗಿಲ್ಲ ಅವನಿಗೆ ಬಯಂಗಿಲ್ಲ ಅದರೊಳಗ ನಿಮ್ಮ ಗಡಿಗೆ ಎಟ್ಟು ಸುಟ್ಟಾವ ಎಟ್ಟು ತಿಳ್ಕೊಂಡಿರಿ ಹೇಳಿದ್ರ ಅವರು ಏನ್ ಹೇಳಿರ್ಪ ಮಾತ ನೀವು ಬಾಳ ಪುರಾಣ ಪುಸ್ತಕ ಓದಿದವ್ರಿದ್ದೀರಿ ತಿಳ್ಕೊಂಡವ್ರಿದ್ದೀರಿ ಹೇಳಿದ್ರ ಅವರು ಹೇಳ್ಯಾರಿಪ್ಪ